ಹಾಯ್, ನಮಸ್ತೆ ಎಲ್ರಿಗೂ. ಇವತ್ತು ನಾವು ನಮ್ಮ ಫ್ರೆಂಡ್ ಮನೆಗೆ ಬರ್ಡೇ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ನಾವು ಮೂವರು ಒಂದೇ ಅಪಾರ್ಟ್ಮೆಂಟಲ್ಲಿ ಸ್ಟೇ ಆಗಿರೋದು. ಸೊ ಇವಾಗ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ ಮನೆಯೇನು ಹೆಚ್ಚೇನು ದೂರ ಇಲ್ಲ, ಇದು ನಾವಿರೋಂಥ ಒಂದು ಅಪಾರ್ಟ್ಮೆಂಟು. ಇಲ್ಲಿಂದ 2 ನಿಮಿಷದ ದಾರಿ ಅಷ್ಟೇ ಅವ್ರ ಮನೆ. ನಾವು ಪ್ಲಾನ್ ಮಾಡಿದ ಪ್ರಕಾರ ತಾಯಂದರು ಹಾಗೆ ಮಕ್ಕಳು ಒಂದೇ ಕಲರ್ ಬಟ್ಟೆಗಳು ಹಾಕೋಬೇಕು ಅಂತ ಹೇಳಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಈ ಮಕ್ಳುಗಳು ನೋಡೋಕೆ ತುಂಬ ಕ್ಯೂಟಾಗಿ ರೆಡಿಯಾಗಿದ್ರು. ಈ ಲಿಫ್ಟಲ್ಲಿ ಇವರ ತುಂಟಾಟಗಳು ನೋಡ್ತಾ ಇದ್ವಿ. ಮಕ್ಳುಗಳಿಗೆಲ್ಲ ಅವ್ರ ಮನೆ ಚೆನ್ನಾಗಿ ಗೊತ್ತಿರೋದ್ರಿಂದ ಲಿಫ್ಟಿಂದ ಆಚೆ ಬಂದ ತಕ್ಷಣ ಗುಡುಗುಡು ಅಂತ ಅವರೇ ಹೋಗ್ತಾ ಇದ್ರು. ಇವನೇ ನೋಡಿ ಬರ್ತಡೇ ಬಾಯ್ ಸಪ್ತ. ಇವನಿಗೀಗ 2 ವರ್ಷ. ಇಲ್ಲಿ ನಾನು ಮತ್ತು ಚಿನ್ನು ಬ್ಲೂ ಕಲರ್ ಕ್ಲಾತ್ಸ್ನ ವೇರ್ ಮಾಡಿದ್ವಿ. ಇದು ರಶ್ಮಿ ಮತ್ತು ಕುವಲ್, ಇವರು ಯೆಲ್ಲೋ ಕಲರ್. ಇವರು ನಯನ ಮತ್ತು ಸಪ್ತಮ್, ಇವರು ಬ್ಲೂ ಕಲರ್. ಹಾಗೆ ವಮಿಕಾ ಮತ್ತು ಅಶ್ವತಿ ಬಾಟಲ್ ಗ್ರೀನ್ ಕಲರ್ ಕ್ಲಾತ್ಸ್ನ ವೇರ್ ಮಾಡಿದರು. ಬರ್ತ್ಡೇ ಡೆಕೋರೇಷನ್ನ ಈ ಥರ ಮಾಡಿದರು. ಸಿಂಪಲಾಗಿ ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು. ಹಾಂ, ಇನ್ನೊಂದು ವಿಷಯ, ಇವತ್ತು ರಶ್ಮಿಯವ್ರ ಬರ್ತ್ಡೇ ಕೂಡ. ರಶ್ಮಿ ಹಾಗೂ ಸಪ್ತಮ್ದು ಒಂದೇ ದಿನ ಬರ್ತ್ಡೇ. ರಶ್ಮಿಯವ್ರಿಗೋಸ್ಕರ ನಯನಾನೇ ಕೇಕ್ ಪ್ರಿಪೇರ್ ಮಾಡಿದರು. ಕೇಕ್ ಕಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಕೆ ಹೋದರೆ ಈ ಮಕ್ಳುಗಳ ತುಂಟಾಟ ಜಾಸ್ತಿನೇ ಆಗ್ತಾ ಇತ್ತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯುವರ್ ಸಪ್ತಮ್, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಡಯರ್ ರಶ್ಮಿ, ಹ್ಯಾಪಿ ಬರ್ಡೇ ಟು ಯು. ಬನ್ನಿ ಮಕ್ಕಳ, ನೀವು ತಿಂತೀಯ ಕೇಕು? ಆ ಮೇಡಮ್, ಚಾಕ್ಲೇಟ್ ಕೇಕ್ ಮೊನ್ನೆ. ಈ ಮಕ್ಳುಗಳನ್ನ ನಿಲ್ಲಿಸಿ ಫೋಟೋ ತೆಗೆಯೋದ್ರಲ್ಲಿ ಒಬ್ಬ ಈ ಕಡೆ ತಿರುಗಿದ್ರೆ ಒಬ್ಬ ಆ ಕಡೆಗೆ ತಿರುಗ್ತಾ ಇದ್ದ. ಕುವಲ್ ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಹೇಳಿದ ಮಾತು ಮಾತ್ರ ಕೇಳ್ತಾ ಇದ್ದ. ಈ ಗ್ರೂಪಿಗೆ ವಮಿಕಾನೆ ಕ್ವೀನ್, 3 ಜನಕ್ಕೂ ಮುದ್ದಿನ ತಂಗಿ ಅವಳು. ಹಾಗೋ ಈಗೋ ಮಾಡಿ ಒಂದು ಫೋಟೋ ತೆಗೆದ್ವಿ ಇವ್ರು 4 ಜನದ್ದು. ಹಾಗೆ ಒಬ್ಬೊಬ್ಬರಾಗೆ ಸಪ್ತಮ್ಗೆ ಗಿಫ್ಟ್ ಕೊಟ್ವಿ. ಎಲ್ಲ ಮಕ್ಕಳಿಗೂ ಸಪ್ತಮ್ ಕಡೆಯಿಂದ ರಿಟರ್ನ್ ಗಿಫ್ಟು ಸಿಕ್ತು. ಈ ಮಕ್ಕಳುಗಳಿಗೆ ರಿಟರ್ನ್ ಗಿಫ್ಟಲ್ಲಿ ಏನಿದೆ ಅನ್ನೋ ನೋಡೋ ಕ್ಯೂರಿಯಾಸಿಟಿ ಬೇರೆ ಹೆಚ್ಚಾಗಿತ್ತು. ಗಿಫ್ಟ್ಸ್ ಎಲ್ಲ ಆದಮೇಲೆ ಕೇಕ್ ತಿನ್ನಕ್ಕೆ ಮಕ್ಕಳುಗಳು ಕಾಯ್ತಾ ಇದ್ರು. ಹಾಗೆ ಒಂದು ಚಿಕ್ಕ ಇವ್ರಿಗೆಲ್ಲ ಟ್ರೀಟ್, ಕೇಕು, ಚಿಪ್ಸು, ಜ್ಯೂಸು, ಸಮೋಸ. ಹೀಗೆ ಈ ಮಕ್ಕಳುಗಳ ಜೊತೆಗಿದ್ರೆ ನಾವು ಮಕ್ಕಳಾಗ್ಬಿಡ್ತೀವಲ್ವಾ. ನಾನು ಯಾವಾಗ ಕ್ಯಾಮ್ರಾ ಹಿಡಿದ್ಲು ಅಶ್ವತಿ ಮಾತ್ರ ಚೀಸ್ ಅಂತ ಫೋಸ್ ಕೊಡ್ತಾನೆ ಇರ್ತಾಳೆ. ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಒಬ್ಬೊಬ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ. ವಮಿಕಂಗೆ ಕೆಳಗಡೆ ಎಲ್ಲೂ ಸಾಕಾಗಿಲ್ಲ ಅಂತ ಹೇಳಿ ಸೋಫಾ ಮೇಲೆ ಚೇರ್ ಹಾಕ್ಕೊಂಡು ಕೂತಿದ್ದಾಳೆ. ನಂದು ಚಿನ್ನದು ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇತ್ತು. ಇನ್ಸೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಆಗಲೇ ಕತ್ಲಾಗ್ಬಿಟ್ಟಿತ್ತು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ರಶ್ಮಿ ಆ್ಯಂಡ್ ಸಪ್ತಮ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.